ಶ್ರೀರಾಮ ಸಮರ್ಥ ಮಾರ್ಚ್ 22 ಭಗವಂತನನ್ನು ಸ್ಮರಿಸಿ ಪ್ರಪಂಚ ಮಾಡಿದರೆ ಅದು ಚೊಕ್ಕಟವಾಗುತ್ತದೆ. ಒಮ್ಮೆ ನಾರದರು ಶ್ರೀಕೃಷ್ಣನನ್ನು ನೀನು ಎಲ್ಲಿ ಸಿಗುತ್ತೀ ಎಂದು ಕೇಳಿದರು. ಅದಕ್ಕೆ ಶ್ರೀಕೃಷ್ಣನು, ನಾರದರೇ, ನಾನು ವೈಕುಂಠದಲ್ಲಿಲ್ಲ, ರುಕ್ಮಿಣಿಯ ಹತ್ತಿರ ಸಿಗುತ್ತೇನೆಂದೂ ಇಲ್ಲ, ಆದರೆ ನಾನು ನನ್ನ ಭಕ್ತರ ಹತ್ತಿರ ನಿಶ್ಚಿತವಾಗಿ ಸಿಗುತ್ತೇನೆ ಎಂದು ಹೇಳಿದನು. ಭಕ್ತರಾದರೂ ಭಗವಂತನ ಹೊರತು ಹೇಗೆ ಇರಬಲ್ಲರು? ದೇವರಿಗೆ ದೇವತ್ವವನ್ನಾದರೂ ಯಾರು ತಂದಿರುತ್ತಾರೆ? ಭಕ್ತನೇ ಇಲ್ಲದಿದ್ದರೆ ಭಗವಂತನೆಲ್ಲಿಂದ ಬರುತ್ತಾನೆ? ದೇವರಿರುತ್ತಾನೆಂದು ಯಾರು ತಿಳಿಯುತ್ತಾರೆಯೋ ಅವರಿಗೆ ದೇವರ ಅಸ್ತಿತ್ವವು ತಿಳಿಯುತ್ತದೆ. ನಾಸ್ತಿಕನಿಗೆ ಎಲ್ಲಿಯ ದೇವರು? ಅವನನ್ನು ಈ ಜಗತ್ತಿನಲ್ಲಿ ನಿನ್ನವರು ಯಾರು ಇರುತ್ತಾರೆಂದು ಕೇಳಿದರೆ ಅವನು, ಈ ಎದುರಿಗೆ ಕಾಣುವುದೆಲ್ಲವೂ, ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮಕ್ಕಳು ಮುಂತಾದ ಎಲ್ಲ ಸಂಬಂಧಿಗಳಲ್ಲದೆ ಪ್ರಪಂಚದಲ್ಲಿ ಬೇಕಾಗುವ ಎಲ್ಲ ವಸ್ತುಗಳು ನನ್ನವುಗಳೇ ಆಗಿರುತ್ತವೆ ಅನ್ನುತ್ತಾನೆ. ಅಂದ ಮೇಲೆ ಅವನಿಗೆ ಭಗವಂತನ ಪ್ರಶ್ನೆ ಏಕೆ ಬರುತ್ತದೆ? ಯಾರು ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾರೋ ಅವನನ್ನು ಮರೆಯುವುದು ಹಾಗೂ ಜನ್ಮ ಕೊಟ್ಟವರನ್ನೇ ನಮ್ಮವರೆನ್ನುವುದು ಇದು ಪರಮಾರ್ಥವೆನಿಸುವುದೇ? ಅಂದ ಮೇಲೆ ಭಗವಂತನು ಇರುತ್ತಾನೆ ಎಂಬ ಭಾವನೆಯನ್ನು ಹೊಂದಿ ಭಗವಂತನಿಗಾಗಿ ಬಾಗಿಲು ತೆಗೆಯಬೇಕು. ಅಂದರೆ ಅವನು ಯಾವಾಗಲೂ ನಮ್ಮ ಹತ್ತಿರವೇ ಇರುತ್ತಾನೆ ಎಂಬ ಭಾವನೆಯಿಂದ ಭಗವಂತನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳಬೇಕು. ನಾವು ಎಲ್ಲಿಯೇ ಹೋದರೂ ನಮ್ಮ ರಾಮನನ್ನು ನಮ್ಮ ಜೊತೆ ಕರೆದುಕೊಂಡೇ ಹೋಗಬೇಕು. ಅಂದರೆ ನಮಗೆ ಯಾವುದೇ ಭಯವಿರುವುದಿಲ್ಲ, ರಾಮನನ್ನು ಜೊತೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರೆ ಜನರಿಗೆ ಆಶ್ಚರ್ಯವೆನಿಸಬಹುದು. ಆದರೆ ಯಾರಿಗೆ ಭಗವಂತನೇ ಇಲ್ಲವೆಂದು ಅನಿಸುವುದು ಅವರಿಗೆ ಹಾಗೆ ಆಶ್ಚರ್ಯವೆನಿಸುವುದು ಸಹಜ. ಆದರೆ ನಮಗೆ ಇಂಥವರ ವಿಷಯದಲ್ಲಿ ಹೇಳಬೇಕಾದದ್ದು ಏನೂ ಇಲ್ಲ. ಯಾರಿಗೆ ದೇವರ ನಾದ ಹತ್ತಿರುವುದೋ ಅವರ ಪ್ರಪಂಚವು ಕೆಟ್ಟು ಹೋಗುತ್ತದೆ ಎಂದು ಕೆಲವರು ಅನ್ನುತ್ತಾರೆ. ಆದರೆ ಯಾರು ಪ್ರಪಂಚವನ್ನು ನಿರ್ಮಾಣ ಮಾಡಿರುತ್ತಾರೋ ಅವರನ್ನು ಮರೆತು ಆ ಪ್ರಪಂಚವು ಎಂದಾದರೂ ಸರಿಯಾಗಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಆದರೆ ಆ ಭಗವಂತನನ್ನು ಸ್ಮರಿಸಿ ಪ್ರಪಂಚ ಮಾಡಿದರೆ ಅದು ಚೊಕ್ಕಟವಾಗುತ್ತದೆ. ಪ್ರಪಂಚವನ್ನು ಬಿಟ್ಟು ಪರಮಾರ್ಥವಾಗುವುದಿಲ್ಲ. ಪ್ರಪಂಚ ಮಾಡಿರಿ, ಆದರೆ ಅದರಲ್ಲಿ ಆಸಕ್ತಿಯನ್ನು ಬಿಟ್ಟು ಬಿಡಿರಿ. ನಿಮಗೆಲ್ಲರಿಗೂ ಜಡಭರತನ ಕಥೆಯು ಗೊತ್ತೇ ಇದೆ. ಭರತನು ಮನೆ ಮಾರನ್ನೆಲ್ಲ ಬಿಟ್ಟು ಅರಣ್ಯದಲ್ಲಿ ಹೋದರೆ ಅಲ್ಲಿ ಅವನಿಗೆ ಜಿಂಕೆಯ ಬಗ್ಗೆ ಆಸಕ್ತಿ ಉಂಟಾಯಿತು. ಅಂದ ಮೇಲೆ ಜಿಂಕೆಯಾದರೇನು, ಮನುಷ್ಯರಾದರೇನು? ಆಸಕ್ತಿಯ ದೃಷ್ಟಿಯಿಂದ ಎರಡೂ ಸಮಾನವೇ. ಎಲ್ಲಿಯವರೆಗೆ ಆಸಕ್ತಿ ಬಿಟ್ಟಿರುವುದಿಲ್ಲವೋ ಅಲ್ಲಿಯವರೆಗೆ ಪರಮಾರ್ಥ ಮಾಡುವುದು ವ್ಯರ್ಥ. ಆದ್ದರಿಂದ ಆಸಕ್ತಿ ಬಿಡುವ ಪ್ರಯತ್ನ ಮಾಡಬೇಕು. ಹಾಗೂ ನನ್ನ ರಾಮನು ಯಾವಾಗಲೂ ನನ್ನ ಹತ್ತಿರವೇ ಇರುತ್ತಾನೆ ಎಂಬ ಭಾವನೆ ಹೊಂದಬೇಕು. ಒಬ್ಬ ಮನುಷ್ಯನು ನನ್ನನ್ನು, ನೀವು ಎಲ್ಲರಿಗೆ ಮಾನಸ ಪೂಜೆ ಮಾಡಲು ಹೇಳುತ್ತೀರಿ, ಆದರೆ ಒಬ್ಬನೇ ರಾಮನು ಎಲ್ಲರ ಹತ್ತಿರ ಹೇಗೆ ಹೋಗುತ್ತಾನೆ ಎಂದು ಕೇಳಿದನು. ಅದಕ್ಕೆ ನಾನು, ನೀನು ಮಾನಸ ಪೂಜೆ ಮಾಡು, ಅಂದರೆ ಅವನು ನಿನ್ನ ಹತ್ತಿರವೂ ಬರುತ್ತಾನೆ ಎಂದು ಹೇಳಿದನು. ಅವನು ಸರ್ವತ್ರ ತುಂಬಿರುವನೆಂದ ಮೇಲೆ ಅವನಿಗೆ ಹೋಗುವುದು ಬರುವುದು ಇಲ್ಲವೇ ಇಲ್ಲ. ನಾವು ಮಾತ್ರ ಅವನನ್ನು ನೋಡುವುದು ಅವಶ್ಯವಿದೆ. ಭಗವಂತನ ನಾಮಸ್ಮರಣೆಯು ಹೊಸ್ತಿಲದ ಮೇಲೆ ಇಟ್ಟ ದೀಪದಂತೆ ಇರುತ್ತದೆ. ಅದರಿಂದ ಭಗವಂತ ಹಾಗೂ ಪ್ರಪಂಚ ಎರಡೂ ಕಡೆಗೆ ಬೆಳಕು ಬೀಳುತ್ತದೆ. ಇಂದಿನ ಮುಖ್ಯ ವಿಚಾರ, ಭಗವಂತನಿಗೆ ಎಲ್ಲವನ್ನು ಒಪ್ಪಿಸಿ ನಿಶ್ಚಿಂತವಾಗುವುದೇ ಅನುಸಂಧಾನವೆಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.